ಅಲ್ಲಪ್ಪ ಮರಿ ಎಲ್ಲಿದ್ಯಾ? ಮಂಡಿಪೇಟೆ ಬಂದೆ. ನಾನು ಕಣಪ್ಪ ನಂಜಮ್ಮ. ಯಾರ ನಂಜಮ್ಮ ಹೇಳು? ಅಗಲ್ಗುಂಟೇರ್ ಅಲ್ಲ, ಮೊನ್ನೆ ಇದು ನಂಜನಗೂಡಿಗೆ ಬಂದಾಗ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಹ್ಞೂ ಗಣಪ್ಪ ನೋಡು, ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಆ ದುಡ್ಡೆಲ್ಲ ತಗೊಂಡ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನು ಅರ್ಧೋಗಿರೋ ನೋಡ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ಲು? ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದೆ, ನೀನು ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಹಂಚ್ಕೊಳ್ಳಿ ಅಂತ ಕೂಡ ನಮ್ದೊಂದು ಕಾರ್ ಐತೆ. ಹಾ, ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನು. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿ ಕಂಡಿದ್ದು, ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡಿಸು ಅಂತ ಹೇಳಿ, ಆಮೇಲೆ ನೀನು ಕೊಟ್ಟಿದ್ದು ಚಿಲ್ಲರೆ ಕಾಸು ಎಲ್ಲ ಕೊಟ್ಟು, ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತೆ ನೋಡ್ರಿ, ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವರು. ಮೂರೇ ಮೂರವೇ, ಮೂರ್ ಬಾಡಿಗೆ ಬಿಟ್ಟಿದೀನಿ, ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ. 4 ಒಟ್ಟು ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ ನಾವು. ಹಂಗೆ ಹಂಗೆ ಕೂಡಿ ಕಣ್ತೀವಿ, ಮೈ ಕೈ ಏನು ನೋವಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ.